ಹೌದು, ಪಾಪ ಅವ್ರು ಹೇಳಲೇಬೇಕಲ್ಲ, ಮೇಡಮ್ ಹೇಳಲೇಬೇಕು, ತಪ್ಪೇನಿದೆ? ಮೇಡಮ್ಮು ಒಬ್ಬರು ಸೀರಿಯಸ್ಸಾಗಿ ಆಸ್ಪಿರೆಂಟು, ಇನ್ನೊಬ್ಬ ಆಸ್ಪಿರೆಂಟಿಗೆ ರೆಕಮೆಂಡ್ ಮಾಡೋಕ್ಕಾಗತ್ತಾ ಮೇಡಮ್ಮು? ಯಾರು ಯಾರು ಅಲ್ಲ ರೀ, ಇಲ್ಲಿ ಲೋಕಸಭೆಗೆ ಆಸ್ಪಿರೆಂಟ್ ಅಲ್ವೇನ್ರಿ, BJP ಅವ್ರು BJP ನಿಂತ್ಕೊಳ್ಳೋಕೆ ಕೇಳ್ತಾ ಇದ್ದಾರೆ ಅಂತ ನೀವೇ TVಲಿ ಹೊಡಿತೀರಾ? ಅವರು BJP ನಾನು ಸೀರಿಯಸ್ ಆಸ್ಪಿರೆಂಟ್ ಅಂತಾರೆ, ಅವಾಗ ಇನ್ನೊಂದು ಪಕ್ಷದ ಅಭ್ಯರ್ಥಿಯನ್ನು ಎನ್ಕರೇಜ್ ಮಾಡೋಕ್ಕಾಗತ್ತಾ? ಅದರಿಂದ ಅವ್ರು ಹೇಳಿರ್ತಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ಡಿಸೈಡ್ ಮಾಡೋರು ಯಾರು? ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಅಧ್ಯಕ್ಷರುಗಳು, ಕಾಂಗ್ರೆಸ್ ಶಾಸಕರು, ಹೈಕಮಾಂಡು, KPCC ಅಲ್ವಾ? ಹಾಂ ಅಲ್ವೇನ್ರಿ, ರವೀಂದ್ರನೂ ಹೆಸರು ಹೇಳಿದ್ದೀವಿ ನಾವು, ಸ್ಟಾರ್ ಚಂದ್ರ ಹೆಸರು ಹೇಳಿದ್ದೀವಿ, ಮಧು ಮಾದೇಗೌಡರ ಹೆಸರನ್ನು ಹೇಳಿದ್ದೀವಿ. ಯಾರು ತೀರ್ಮಾನ ಕೊಡ್ತಾರೆ ಅವ್ರಿಗೆ ಕೆಲಸ ಮಾಡೋಣ. ಸರಿ, 4 ಜನ ಎಲ್ಲಿ ಗೆಲ್ಲಿಕ್ಕೆ ಅವಕಾಶ ಇದೆಯೋ, ಕಾಂಗ್ರೆಸ್ಸು ಸ್ಟ್ರಾಂಗ್ ಆಗಿದೆಯೋ, ಅಲ್ಲಿ 4 ಜನ ಕೇಳೋದು ತಪ್ಪು ಅಂತ ಹೇಳೋಕ್ಕಾಗತ್ತಾ? ಕೇಳಿ, ತಪ್ಪೇನಿದೆ? ನನಗೇನು ಗೊತ್ತಿಲ್ಲ, ನಾನು ಯಾವಾಗ ಎಲ್ಲವೂ ನನಗೆ ಗೊತ್ತಿದೆ ಅಂತ ಈಗ ಮೇಡಮ್ ಹೇಳ್ದಕ್ಕೂ ನಾನು ಹೇಳಿಲ್ಲ. ನನಗೆ ಪಾಪ ಮೇಡಮ್ ಅಷ್ಟು ಅನುಭವ ಇಲ್ಲ ನನಗೆ. ಅವರು ಸ್ವಲ್ಪ ಕಲಾವಿದರು ಮತ್ತು ಅಂಬರೀಷ್ ಅವ್ರ ಜೊತೆ ಭಾಳ ಉತ್ತಮವಾದಂಥ ಕಲೆ ಮಾಡಿರ್ತಕ್ಕಂಥವ್ರು. ಈಗ ಬಂದು MP ಒಳ್ಳೆ ಕೆಲಸ ಮಾಡಿದ್ದಾರೆ. ನಾನೇನು ಅವ್ರ ಬಗ್ಗೆ ಯಾವತ್ತೂ ಕಾಮೆಂಟ್ ಮಾಡಿಲ್ಲ, ಮಾತಾಡಿಲ್ಲ. ನಾಟಿ ಅಂತಂದ್ರೆ ಅವರು ಕಾಮೆಂಟ್ ಮಾಡಿದರು. ಈಗ ರವೀಂದ್ರ ಡಾಕ್ಟ್ರು, ಹೈಲಿ ಕ್ವಾಲಿಫೈಡ್ ಪರ್ಸನ್ನು. ತಪ್ಪೇನಿದೆ ಹೇಳಿ ಬಿಡಿ, ನಂಗೆ ನಾಟಿ ಗೊತ್ತಿಲ್ಲ ಅಂದರೆ ತಪ್ಪು ಗೊತ್ತಿಲ್ಲ ಅಂತಲೇ ಅನ್ಕೊಳ್ಳ, ತಿಳ್ಕೊಳ್ಳಲ್ಲ ರೀ. ಅವನು ಒಬ್ಬ ನಮ್ಮ ಪಕ್ಷದ ಹಿತೈಷಿಯಲ್ಲಿ ಬರೀ ನಮ್ಮ ಪಕ್ಷದ ಅನೇಕ ಕಾರ್ಯಕ್ರಮಗಳಲ್ಲಿ ಅವರು ಸಹ ನಮಗೆ ಬೆಂಬಲವಾಗಿ ನಿಂತಿದ್ದವರು. ಅವರು ಇದೇ ಜಿಲ್ಲೆಯವರು, ನಾಗಮಂಗಲ ತಾಲೂಕಿನವರು. ಅವರ ಅಣ್ಣ ಇವತ್ತು ಇಂಡಿಪೆಂಡೆಂಟ್ MLA ಆಗಿ ನಮ್ಮ ಜೊತೆಯಲ್ಲಿ ಸಹ ಸದಸ್ಯರಾಗಿದ್ದಾರೆ. ಸೊ ಪಕ್ಷ ತೀರ್ಮಾನ ಮಾಡ್ತಕ್ಕಂಥದ್ದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಆಮೇಲೆ ಅವರು ಪಕ್ಷಕ್ಕೆ ಒಂದಲ್ಲ ಒಂದು ರೀತಿ ಶಕ್ತಿಯನ್ನು ತುಂಬ್ಕೊಂಬಂದಿರ್ತಕ್ಕಂಥವ್ರು. ಯಾರು ಅವರವ್ರು ವೈಯಕ್ತಿಕವಾಗಿ ಮಾತಾಡ್ತಾರೆ, ಏನು ಮಾಡೋಕ್ಕಾಗತ್ತೆ? ಅವ್ರು ಮಾತನಾಡೋದಕ್ಕೆ ಸ್ವತಂತ್ರ ಇದೆ.